फ्रेंड्स मत सड़े स्वागत इवत नानी हटिद्रे नम कलबुर्गल वर्गू रईड मीन बनी इवत भाई अर्थ हो कड़ी रईड अद आंध्र प्रदेश सिरसल ज्योतिर्लिंग नोड़ी आक्चुअली नम राजे ನೋಡಿ ಹೆಂಗೆ ವಿಡಿಯೋ ಸಪೋರ್ಟ್ ಮಾಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ದೂರ ಪ್ರತಿಯೊಂದು ವಿಡಿಯೋ ಮಿಸ್ ಮಾಡಬೇಡಿ ನೋಡಿ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಅಂತೇಳಿ ಕೇಳ್ತೀನಿ ಬಾಯ್ ಬನ್ನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ರೈಡ್ ಬಂದು ನಮ್ಮ ಕಲಬುರಗಿಯಿಂದ ಶ್ರೀಶೈಲವರೆಗೂ ಆಲ್ಮೋಸ್ಟ್ ಅವರೆಲ್ಲ ಊರನ್ನೆಲ್ಲ ಹೊಂಟರ ಇಲ್ಲ ನಮ್ಮ ಕಲಬುರಗಿಯಿಂದ ನಮ್ಮ ಊರ ಒಂದು 30 ಕಿಲೋಮೀಟ್ರ್ ಅದ ಅವ್ರು ಆಲ್ರೆಡಿ ಬಿಟ್ಟಾರತ್ತ ಈಗ ಅವ್ರು ಬಿಟ್ಟಿಸಲ ನಾನು ಸ್ವಲ್ಪ ಫ್ಯೂವಲ್ ಗಿವಲ್ ಫುಲ್ ಮಾಡಿ ಮುಂದೆ ಲಾಸ್ಟ್ ಒಂದು ಕರಿಗೆ ಸರ್ಕಲ್ ಅದ ಕರಿಗೆ ಸರ್ಕಲ್ ಹೋಗಿ ನಿಂತಿರ್ತೀನಿ ಅವರು ಅಲ್ಲೇ ಬರ್ತಾರೆ ಅಲ್ಲಿಂದ ಅಷ್ಟು ಜನ ಸೇರಿ ಹೋಗ್ಬಿಡೋದು ಇದು ಆ್ಯಕ್ಚುಲಿ ಸಿರ್ಸಲ ಪ್ರತಿ ರೌಂಡ್ ಲಾಸ್ಟ್ ಅಮಾಸಿ ದಿನ ಪ್ರತಿ ವರ್ಷವೂ ಹೋಗ್ತಾರಲ್ಲಿ ನಮ್ಮ ಊರಿನವರು ಬಟ್ ನಾನು ಮೊದಲೆಲ್ಲ ಹೋಗ್ತಿದ್ದೆ ಒಂದು 2 ವರ್ಷ ಗ್ಯಾಪ್ ಆಗಿತ್ತು ಕೋವಿಡ್ದಾಗ ಅವಾಗೆಲ್ಲ ಗ್ಯಾಪ್ ಆಗಿತ್ತು ಹೋಗಿದ್ದಿಲ್ಲ ಅದಕ್ಕೆ ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ನಾನು ರೆಡಿ ಅಂತ ಆಗಂದರು ನಾನು ಮಾಡಿದ್ದೆ ಹೋಗ್ಬೇಕಂತ ಪ್ಲ್ಯಾನ ಅದಕ್ಕೆ ಇವತ್ತು ನಡೆದೀನಿ ಬನ್ನಿ ಹಂಗೆ ಮುಂತೆ ಮಾತಾಡ್ಕೋತ ಹಂಗೆ ಏನೇನಿಲ್ಲ ನೋಡೋಣ ಬನ್ನಿ ಇವತ್ತು ನಾವು ಎಲ್ಲೇ ನಮ್ಮ ಕಲಬುರಗಿಯಿಂದ ರೈಡ್ ಮಾಡ್ಬೇಕಾದ್ರೆ ಫಸ್ಟ್ ಫ್ಯೂವಲ್ ಹಾಕ್ಸೋದೇನ ಇಲ್ಲಿ HP ಪೆಟ್ರೋಲ್ ಪಂಪ್ ಅಂತೇಳಿ ಈ ಲಾವಟ್ಟಿದಾಗ ಏನು ಭಾಳ ಅಲ್ಲ ಎಲ್ಲಿಗೆ ಹೋಗ್ಬೇಕಾದ್ರೂ ಫಸ್ಟ್ ಇಲ್ಲಿ ಫ್ಯೂವಲ್ ಫುಲ್ ಮಾಡಿಕೊಂಡೆ ಮುಂದಿಂದು ಇಷ್ಟಿದೆಯಪ್ಪ ಅಂದರೆ ನಂಬಲ್ಲಿ 101-102 ರೂಪಾಯಿ ಅದ ನಂಬಲ್ಲಿ 101.69 ಫುಲ್ ಮಾಡೋದ ನನ್ನ ಗಾಡಿಗಿನ ಎಣ್ಣೆ ಇತ್ತು ಒಳಗೆ ಅದು ಅದರೂ ಎಷ್ಟು ಹಿಡಿತದ 800 ರೂಪಾಯಿ ಹಿಡಿತು ಎಣ್ಣೆ ಫುಲ್ ಆಯಿತು 800 ರೂಪಾಯಿಗೆ ನೋಡಮ್ಮಿ ಎಲ್ಲಿ ತನಕ ಹೋಗ್ತದೆ ಫುಲ್ ಮಾಡಿದಾರೆ ಅದು ಸಿರ್ಸಲ್ಲಿ ಹೋಗ್ತಿರ್ಬೋದು ಅನಿಸ್ತು ನಂಗ್ರೆ ಯಾಕೆ 300-330 ಕಿಲೋಮೀಟ್ರ್ ಅಂದ್ರೆ ಹೋಗ್ಯದು ಮೊದಲೆಲ್ಲ ಬಟ್ ಅದು ಹಿಲ್ ಸ್ಟೇಷನ್ ಅದೆಲ್ಲ ಅದು ನೋಡಬೇಕು ಹೋಗ್ತದ ಹೋಗಲ್ಲ ಅಂತ ಡೌಟ ನನ್ನ ಅನ್ಸ ಮಟ್ಟಿಗೆ ಹೋಗ್ತದ ಅಂತ ಅನಿಸ್ತದ ನೋಡಮ್ಮ ಬಂದು ನಿಮ್ಗೆ ತೋರಿಸ್ತೀನಿ ಎಷ್ಟು ಹೋಗ್ತದೆ ಎಷ್ಟಿಲ್ಲ ಅಂತೇಳಿ ಎಲ್ಲ ವಸ್ತು ನಮ್ಮ ಊರ ವಸ್ತು ಗಾಡಿ ಬಂದು ವಸ್ತು ಗಾಡಿ ಈಗ ಇಲ್ಲಿಂದ ಎಲ್ಲಿನ ಓಮ್ನಗರ ಕರ್ಗೆ ಪೆಟ್ರೋಲ್ ಬಂಗ್ ನಿಂತಿದ್ದು ಸ್ಟಾರ್ಟ್ ಮಾಡಿದ್ದೆ ಈಗ ಅಷ್ಟು ಮಂದಿ ರೈಟ್ ನೋಡ್ರಿ ನೋಡ್ರಿ ಅಲ್ಲೋ ನೋಡ್ರಿ ರೈಟ್ ಅಷ್ಟು ಮಂದಿ ಬಂದಾರ ಅರ್ಧ ಹೆಲ್ಮೆಟ್ ತಂದಿಲ್ಲ ಏನಂತಿಲ್ಲ ಹೆಲ್ಮೆಟ್ ತಂದ್ರ ಹಾಕೋದು ಹೆಲ್ಮೆಟ್ ಹಾಕೋ ಮೊದಲ ಹೆಲ್ಮೆಟ್ ಹಾಕೋದು ಮೊದಲ ಎಲ್ಲಿಲ್ಲ ಹಾಕೋ ಮೊದಲ ಚಸ್ಮ ಆಮೇಲೆ ತೆಗಿಯಕತ್ತಿ ಇವು ಹಿಂಗೆ ಅಷ್ಟು ಮಂದಿ ಹೆಲ್ಮೆಟ್ ನೀ ಹಾಕೋರು ಅವನಿಗೆ ಕೊಡ್ತಲ್ಲ ನೀ ಹಾಕೋ ಮೊದಲು ಹೆಲ್ಮೆಟ್ ಇಲ್ಲ ಹೆಲ್ಮೆಟ್ ಇಲ್ಲ ಏನೂ ಇಲ್ಲ ನೀವು ಸಿರ್ಸಲ್ ಬರೋ ಇಬ್ರು ತರ್ಲಕ್ ಬರಲ್ಲ ತಲಿ ಹೆಲ್ಮೆಟ್ ಅದೇನಿಗೆ ತಲಿಮ್ಯಾಗ ಕೂಗಲ್ ತಿನ್ನಕ್ಕೆ ಇಲ್ಲ ಇವನಿಗೆ ಹೆಲ್ಮೆಟ್ ಬಿಟ್ಟು ಇದು ಗಾಡಿ ಇದ್ರು ಹೆಲ್ಮೆಟ್ ಬಿಟ್ಟು ಬಂದ್ರ ನೋಡಿ ಇಬ್ರು ಕೂಡಿ ಇವರು ಹಾಕೋ ಕೊಡೋನಿಗೆ ಅದು ಎಲ್ಲ ಹುಡುಗರು ಆಲ್ಮೋಸ್ಟ್ ಹೆಲ್ಮೆಟ್ ತಂದಾರ ಒಂದೊಂದೇ ಅಂದರೂ ಹಾಕೋಲಾಗ್ಯಾರ ನಮ್ಮ ಅವರು ದೇವ್ರ ಬ್ಯಾಗ್ ಬಾರ ಹಾಕ್ಬರ ಅಂತ ನೋಡ್ರಿ ಅಣ್ಣ ಏನತ್ತ ಅನ್ನೋರು ಇವ ನಮ್ಮ ಅರುಣ್ ಅಂತೇಳಿ ಸಿರ್ಸಲ್ ಕೊಂಟ ನೀವು ಆಚ ಗಾಡಿ ನಡೆಸ್ಕೋತು ಹೆಲ್ಮೆಟ್ ಇಲ್ಲ ಏನೂ ಇಲ್ಲ ಇವ ಶಿವಲಿಂಗ್ ಅಂತೇಳಿ ಶಿವಲಿಂಗ್ ಅವ್ರು ಹಾಕೋ ಏನು ಸ ಫುಲ್ ಎಲ್ಲ ಸಿಸ್ಟಮೆಟಿಕ್ ಜಾಕೆಟ್ ಹಾಕೊಂಬಂದಾರ ಈ ನನ್ನ ಮಗ ಹಂಗೆ ಹಾಫ್ ಟಿ ಶರ್ಟ್ ಹಾಫ್ ಚಡ್ಡಿ ಹಾಕೊಂಡ್ರ ನ್ಯಾಚುರಲ್ ಬೇಕು ಮತ್ ಮಗ ಎಲ್ಲಿಗೊಂಡಿದಿ ಎಲ್ಲಿ ಈ ಕಡೆ
ಹುಡುಕ ರೈಟ್ ರೈಟ್ ಬಾಬಾ ಮುಂದ ಎಲ್ಲಿಗೆ ಈಗ ಒಂದು 40 ಕಿಲೋಮೀಟರ್ ಬಂದೇವೆ ಈಗ ಎಲ್ಲಿಂದ ಅಂದ್ರೆ ಚಿತ್ತಾಪುರ ಕ್ರಾಸ್ ಇದು ಚಿತ್ತಾಪುರ ಕ್ರಾಸ ಎಲ್ಲರೂ ಇಲ್ಲಿ ಮಾಡೋ ಟಿಫನ್ ನಾಷ್ಟ ಮಾಡ್ಬೇಕು ನಿಂತಾರೆ ಅಷ್ಟು ಮಂದಿ ನಿಂತಾರೆ ಯಾವುದು ಬನಶಂಕರಿ ಸ್ವೀಟ್ ಹೌಸ ಅಷ್ಟ ಅಂತ ಬರೀ ಬರಬರ ಇದ್ದಿಲ್ಲ ಒಂದೇನು ಅಷ್ಟೊಂದು ಸರಿಯಾಗಿದ್ದಿಲ್ಲ ಐಸ ಬಾ ಬರೋಕೊಮ್ಮೆ ಏನಂತ ಬರ ನಾರ್ಮಲ್ ಸುಮ್ಮ ಮಾಡ್ದೇವು ನಾಷ್ಟ ಫುಲ್ ನೀರು ದಬಾಸ್ ಉಂಟವ ಫುಲ್ ಏನೀಗ ಕಾಲ ಹತ್ತೇವ ಈಗ ಅದು ಮಳಕ್ಯಾಡ ಕಾಗಿಣಿ ನದಿ ಅಂತ ನಗೆ ನದಿ ಮಳಕ್ಯಾಡ್ದಾಗ ಹೈಯೆಸ್ಟ್ ಲಾರಿಗಳದೇ ಭಾಳ ಸ್ಟಾಪ್ ಇತ್ತು ಯಾಕಂದ್ರೆ ಇಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಹೈಯೆಸ್ಟ್ ನಮ್ಮಲ್ಲಿ ಮಳಕ್ಯಾಡ್ ಸುತ್ತಮುತ್ತ ಒಂದು 5-6 ಸಿಮೆಂಟ್ ಫ್ಯಾಕ್ಟ್ರಿ ಅವ ಇಲ್ಲಿ ಇದು ಕರ್ನಾಟಕ ಬಾರ್ಡರ್ ಲಾಸ್ಟ್ ಇದು ರಿಬ್ಬನ್ ಪಲ್ಲಿ ಅಂತ ಊರದಲ್ಲೊಂದು ಇದು ರಿಬ್ಬನ್ ಪಲ್ಲಿ ಆಲ್ಮೋಸ್ಟ್ ಇದು ನಮ್ಮ ಕರ್ನಾಟಕದ ಬರ್ತದೆ ಈ ಕಮಾನ್ ಏನದಲ್ಲ ಕಮಾನ್ ಆ ಸೈಡ್ ಅಲ್ಲೊಂದು ಅಲ್ಲೊಂದು ಕಮಾನ್ ಇದೆಯಲ್ಲ ಈ ಸೈಡ್ ಬಂದರೆ ಇದು ತೆಲಂಗಾಣ ತೆಲಂಗಾಣ ಸ್ಟೇಟ್ ಒಂದು ಆಂಧ್ರ ಆಂಧ್ರ ಸಿರ್ಸಲ್ ಅಲ್ಲಿ ಸಿರ್ಸಲ್ ಗುಡಿ ತನಕ ಹೋದ್ರೂ ತೆಲಂಗಾಣನೇ ಅಲ್ಲಿಂದ 10 ಕಿಲೋಮೀಟರ್ ಇದ್ದರೆ 10 ಕಿಲೋಮೀಟರ್ ಇನ್ನೂ ಮುಂದಿರ್ತದೆ ಗುಡಿ ಅದಕ್ಕಿಂತ ಮೊದಲೇ ಒಂದು ಚೆಕ್ ಪೋಸ್ಟ್ ಹತ್ತದ ಅದು ಆಂಧ್ರ ಚೆಕ್ ಪೋಸ್ಟ ಇದು ನಮ್ಮ ಸ್ಟೇಟ್ ಬಾರ್ಡ್ರ ಈ ಕಡೆ ಕರ್ನಾಟಕ ಈಗ ನಮ್ಮ ರಾಜ ಆಂಧ್ರಕ್ಕೆ ಫಸ್ಟ್ ಟೈಮ್ ನಡೆದದ ಎಲ್ಲ ಗಣಪತಿ ಪಟ್ಟಿಗೋಸ್ಕರ ನಿಂತಾರೆ ಅಲ್ಲಿ ಆಂಧ್ರ ಹುಡುಗರು ಗಣಪತಿ ಪಟ್ಟಿ ಬಸ್ಸಿಗೆ ಅವ್ರ ಕಾರ್ಗೆ ಎಲ್ಲರೂ ಇಡ್ಲಿದ್ದಾರೆ ನೆಕ್ಸ್ಟ್ ಆತಷ್ಟು ಕೊಡ್ತಾರೆ ಬಟ್ ಇಲ್ಲಿಂದ ಈಗ ಕೊಡಂಗಲ್ಲ ಕೊಡಂಗಲ್ಲೇ ಮೈಬೂ ನಗರ್ ಹೋಗ್ಬೇಕು ಸ್ಟಾಪ್ ಮಾಡಿದ್ದೇವೆ ಈಗ ಇಲ್ಲಿ ಸ್ಟಾಪ್ ಮಾಡೋಕ್ಕೆ ಮೇನ್ ಕಾರಣ ಅಂದರೆ ಇಲ್ಲಿಂದ ರೈಟ್ ಹೋಗ್ಬೇಕು ಸೀದಾ ಹೋದ್ರೆ ಕೊಡಂಗಲ್ಲ ಈ ಕೊಡಂಗಲ್ ಹೋಗೋದೇನು ಜರತ್ತಿಲ್ಲ ಮಗ ಕೊಡಂಗಲ್ಲ ಇಲ್ಲಿಂದ ಅಲ್ಲಿಂದ ರೈಡ್ ತೊಗೊಂಡ್ರೆ ಸೀದಾ ಕೋಸ್ಗಿ ಇದು ಯಾದಗಿರಿ ಹೈದರಾಬಾದ್ ಹೈವೇ ಅದು ಇಲ್ಲಿಂದ ರೈಟ್ ಹೋದ್ರೆ ನಮ್ಮ ಕಲಬುರ್ಗಿ ಇಲ್ಲಿಂದ ಎಕ್ಸಾಕ್ಟ್ ನಮ್ಮ ಕಲಬುರ್ಗಿ ಬಾರ್ಡ್ರ್ ಎಷ್ಟು ಆಗ್ತದೆ ಅಂದ್ರೆ ಒಂದು 80 ಕಿಲೋಮೀಟರ್ ಆಗ್ತದೆ ನಮ್ಮ ಕಲಬುರ್ಗಿ ಇಲ್ಲಿಂದ 80 ಕಿಲೋಮೀಟರ್ ಜಸ್ಟ್ ಇಲ್ಲಿ ಅಗ್ದಿ ಪ್ರವೀಣ್ ನಾಂಗಳು ತನ್ನ ಪ್ರವೀಣ್ ಬಲ್ಲು ರೊಟ್ಟಿ ಹಿಂಡಿ ಏನು ತಮ್ಮಂದನ್ ಫಸ್ಟ್ ಕ್ಲಾಸ ಮನೆ ಊಟ ಅದ ಮನೆ ಊಟ ಮನಗ ಮಾಡಿದ್ದಾರೆ ಪ್ರವೀಣ ಸೌಕಸ್ನು ಪ್ರವೀಣ ಎಲ್ಲ ಕಟ್ಟತ್ತಿ ಚನ್ನು ಚನ್ನು ಊಟ ಮಾಡಿದಿಲ್ಲ ಹಾಂ ಊಟ ಮುಗಿಸ್ದೆ ಉಂಡಿಲ್ಲೇ ಫುಲ್ ಅಷ್ಟು ಮಂದಿ ಕಲ್ತು ಮಸ್ತ್ ಅದರ ಗುಡಿ ಶ್ರೀ ಯಾವುದೋ ಒಂದು ಗುಡಿ ಇದೆ ಅಂದ್ರೆ ತೆಲುಗುದ ಬರ್ದ ಗೊತ್ತಿರಷ್ಟು ಫುಲ್ ಊಟ ಮಾತ್ರ ಇಲ್ಲೇ ಹಚ್ಚು ಇಲ್ಲಿ ಟಾಕಿದ ನೀರ್ದು ಅಷ್ಟು ಮುಂದೆ ಗಾಡಿ ಹಚ್ಚಿ ಇಲ್ಲೇ ಉಂಡೆವು ಊಟ ಮಾಡಿದ್ರಿ ಮಾಡಿದ್ರಿ ಊಟ ಮಾಡಿದ್ರಿ ಏನೇ ತೊಗೊಂಬಂದಿರಿ ಊಟ ಏನೇನು ಏನೇನು ಹಾಂ ಹಾಂ ರೊಟ್ಟಿ ಚಪಾತಿ ಅಬಾಬು ಹಾಂ ಬರ್ಚಕ್ ಮಾಡ್ದಾರ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಹಂಗೆ ಮಾಡ್ತಾರೆ ಹೌದಾನ ಮನೀತ ಮಂದಿರ ಸಂಜೆಗೆ ಆಗ್ತದಲ್ಲ ಸಂಜೆಗೂ ಸಂಜೆಗಿಲ್ಲ ದಾಸೋಗ ಸಂಜೆ ದಾಸೋಗ ಅಂತಾರನ ನಾಟ್ ರೈಟ್ ನಾಡ್ರಿ ಉಂಡಿಲ್ಲಪ್ಪ ನೀ ಬ್ರಿಡ್ಜ್ ಹೊಡೆದಿದ್ದಿಲ್ಲ ಆ ಬ್ರಿಡ್ಜ್ ಮೇಲೆ ಮನೆ ನಾ ಪೂರಾ ಅವ್ರು ಆಡ್ಕೊಂಡು ಹಿಂಗೆವ ಹೆಲ್ಮೆಟ್ ಹಿಂಗೆ ಸಿಗಲ್ಲ ಚುವ ಫುಲ್ ಊಟ ಆಯ್ತು ಎಲ್ಲರದು ಈಗ ಶಿಸ್ತ ಹಿಡಿಯಲಕತ್ರಿ ಈಗ ನೆಕ್ಸ್ಟ್ ಅಲ್ಲಿಂದ ಮಂದಿ ಎಲ್ಲರೂ ಊಟ ಆಯ್ತು ಅಷ್ಟು ಗಾಡಿ ಅರ್ಧ ಗಾಡಿ ಹೋಗ್ಯಾವ ಈಗ ನಮ್ದು ಎಷ್ಟು ಉಳಿದ ಲಾಸ್ಟ ನಾವು ನಡೀತೀವಿ ಈಗ ಬಿಡೋಣ ನೋಡ್ರಿ ಈಗ ಊಟ ಆಯ್ತು ಎಲ್ಲರೂ ಊಟ ಮಾಡಿ ಈಗ ಮತ್ತೆ ಸ್ಟಾಪ್ ಮಾಡಿದ್ದೇವೆ ರೈಡ್ ಆಲ್ಮೋಸ್ಟ್ ಎಲ್ಲರೂ ಹೆಲ್ಮೆಟ ಇಲ್ಲೆಲ್ಲೋ ಮಳೆ ಮಾತ್ರ ಜಬರ್ದಸ್ತ್ ಬಂತು ಮಳೆ ಬಂದಿಸಂದ್ರೆ ಇಲ್ಲಿ ಬಂದು ಮುಂದೆ ಉಂಡಂಗಾಯ್ತು ಊಟ ಮಾಡೋದು ಬಟ್ ಮಳೆ ಮಾತ್ರ ಹೆವಿ ಬಂತು ಯಾವ ಮೈಬೂ ನಗರದಾಗ ಫುಲ್ ನೇರ ನೇರ ಈ ಕಡೆ ಮಳೆ ಇಲ್ಲ ಏನೂ ಇಲ್ಲ ಫುಲ್ ಇವರು ಒಟ್ಟ ಅಬ್ಬರದು ಆಲ್ಮೋಸ್ಟ್ ಹೆಲ್ಮೆಟ್ ಬಾಂಬ್ ಅಂತಂದಿಲ್ಲ ಇವರು ಹೆಂಗೆ ಹೇಳ್ಬೇಕು ಇವ್ರು ಹಂಗೆ ಇವರು ನಮ್ಮ ಊರ್ನವರು ನಡ್ರಿ ನಡ್ರಿ ಹಿಡ್ದಾರ ಮೇಡಮ್ ಮೇಡಮ್ ಅವ್ರು ಪೊಲೀಸರು ಹಿಡ್ದಾರ ನೋಡ್ತೀನಿ ಅಂತಾರೆ ನಾ ಗಣಪತಿ 31 ಕದ ಆಲ್ರೆಡಿ ಈಗ ಒಯ್ಲಿಕ್ಕತ್ತಾರ
ಇದು ನಾಗೂರ್ ಕರ್ನಲ್ ಸಿರ್ಸಲ ಕೋಟೆ ಮತ್ತು ನಾಗೂರ್ ಕರ್ನಲ್ ಅಂತೇಳಿ ಅದೇ ಇದ್ದಿರ್ಬೋದು ಇದು. ಎಸ್, ಅಂತೂ ಸಿರ್ಸಲ್ ಫಾರೆಸ್ಟ್ ಬಂತು. ಇದು ಎದುರು ಕಾಣತ್ತದೆ ಅಲ್ಲಿ ಬುಟ್ಟ ಕಾಣತ್ತಲ್ಲ ಅದೇ ಸಿರ್ಸಲ್ ಫಾರೆಸ್ಟ. ಇಲ್ಲಿಂದ ಸಿರ್ಸಲ್ 80 ಕಿಲೋಮೀಟ್ರ್ ಅದೇನಾ ಈ 80 ಕಿಲೋಮೀಟ್ರ್ ಈ ಫಾರೆಸ್ಟ್ ಏನದಲ್ಲ ಈ ಫಾರೆಸ್ಟ್ ನಲ್ಲ ಮಲ್ಲ ಫಾರೆಸ್ಟ್ ಅಂತ ಹೇಳಿದ್ರು. ಸ್ಟಾರ್ಟ್ ಆಯ್ತಿಂದ ಗುಡ್ದಂದು 80 ಕಿಲೋಮೀಟ್ರ್ ಬೇಕಾದ್ರು ಸಿರ್ಸಲ್ಗೆ ಹೋಗ್ಬೇಕಾದ್ರೆ. ನಮ್ಮ ಕೊಳ್ಳಿಯವ್ರು ಬಂದಾರ, ನಮ್ಮ ಹಳೆಯದವರು. ಯಾವ ಥರ ನೋಡಿ ಇವ್ರದ್ದು ಹೆಂಗದ ಅವತ್ತಾರ, ಹೆಲ್ಮೆಟ್ ಇಲ್ಲ ಏನೇ ಇಲ್ಲ. ಮೊದಲು ಗಾಡಿ ಯಾರ್ದು, ಗಾಡಿ ಯಾರ್ದು ಚಂದಂದು ಎಣ್ಣೆ ಹಾಕ್ಬೇಕು. ಹಾಂ, ಇಲ್ಲಿಂದ ಇಶಿದ 80 ಕಿಲೋಮೀಟ್ರ್ ಈ ಗಾಡ್ದಾಗೆ ಹೋಗ್ಬೇಕು. ಮುಂದೆ 80 ಆಗಾನ ಹೊರಗೆ ಬರ್ಬೇಕು ಆ ಗಾಡ್ದಾಗೆ. ಗುಡಿ ಸುನಕ್ಕೆ ಗಾಡ್ದಾಗೆ ಇದ್ದಂಗೆ ಅದು. ಕೋತಿ ಹೊಡಿತಾವ ಡೇಂಜರ್. ಚಕ್ಲಿ ಬಿಸ್ಕಿಟ್ ಯಾರ ಬಿಸ್ಕಿಟ್ ಹಾಕ್ಯಾರ ಹತ್ತು ಜಾತ್ರೆ ನೋಡ್ರಿ, ಜಾತ್ರೆ ಜಾತ್ರೆ ಫುಲ್ ಈಗ ಹೊಸ್ತೂರ್ ಹೊಸ್ತೂರ್ ಕೈದಾಗ ಮಾಡಲೇ ಬಿಸ್ಕಿಟ ಕಿಲೋ ಹೊಸ್ತೂರ್ ಕೈದಾಗ ಹಾಕ್ಯಾರ. ವಾ ನಬಿಲಾಲ್ ಅಂತೇಳಿ ಹೆಸ್ರಿ ಅಂದ. ಹಾ, ಎಲ್ಲಿ ಹಿಡಿದಿ ಬರ್ತೀನಿ? ನಮ್ಮ ದೇವ್ರಿಗೆ ಬರ್ತೀನಿ, ನಮ್ಮ ದೇವ್ರಿಗೆ ಬರ್ತಿ. ಹಾ, ವರ್ಷನ ಬರ್ತಾನೆ ಇವ ನಮ್ಮ ಸಂಗಾಟ ನಬಿಲಾಲ್ ಅಂತೇಳಿ. ಮುಸ್ಲಿಂ ಆದ್ರೆ ನಮ್ಮ ಪ್ರತಿ ಇವ್ರ ಮಾಮ ಇವ ಪ್ರತಿ ವರ್ಷ ಬರ್ತಾರೆ ಸಿರ್ಸಲ್ಕ. ನೋಡ್ರಿ ಚಂದ ಈತ ಮುಸ್ಲಿಮ್ರ ಅಂದ್ರೂ ಪ್ರತಿ ವರ್ಷ ನಮ್ಮ ಸಿರಿಸಲ್ಗೆ ಬರ್ತಾರೆ. ನಮ್ಮ ಹಳ್ಳ್ಯಾಗ ಹಂಗೇನಿಲ್ಲ, ಅವರು ದೇವರ ಇವ್ರ ದೇವ್ರ ಅಂತೇಳಿ ಬರ್ತಾವ. ಅವ್ನಿಗೆ ಫ್ರೆಂಡ್ಸ್ ಇರೋದು ನಮ್ಮ ಸಂಗಡ ಎಲ್ಲ ನವಿ. ಪ್ರತಿ ವರ್ಷ ಅವ್ರ ಮಾಮನೂ ಬರ್ತಾರೆ, ಇವನು ಬರ್ತಾನೆ ಸಿರಿಸಲ್ ಮಲ್ಲಿಕಾರ್ಜುನ್ ಬಂದು ದರ್ಶನ ಮಾಡಿ. ಈ ಥರದ ಹಳ್ಳ್ಯಾಗ ವಾತಾವರಣ ಈ ಥರ ಅದ. ಬಟ್ ನೀವು ಕೆಲವೊಂದು ಹಳ್ಳಿಗೆ ಹೋಗ್ರಿ ನೀವು, ಅವರೆಲ್ಲ ಅವರು ಇವರೆಲ್ಲ ಒಗ್ಗಟ್ಟಾಗೆ ಇದು ಮಾಡ್ತಾರೆ. ಯಾವುದೇ ಫಂಕ್ಷನ್ ಮಾಡಲಿ ಏನೇ ಮಾಡಲಿ ಎದುರುಗಡೆ ಮಾತ್ರ ಫುಲ್ ಕತ್ತಲು ಕತ್ತಲು ಕಣ್ಣಂಗೆ ಕಾಣ್ತದ, ಫುಲ್ ಬ್ಲ್ಯಾಕ್ ಆಗ್ಬಿಟ್ಟದ. ಫುಲ್ ಮೋಡ ಕವಿದ ವಾತಾವರಣ ಇದ್ದಂಗೆ ಅದ. ಇದು ಫಾರೆಸ್ಟ್ ನೋಡ್ರಿ ಹ್ಯಾಂಗೆ ಕಾಣ್ತದ, ಫುಲ್ ಬ್ಲ್ಯಾಕ್. ಅವಷ್ಟು ಬಿದಿರಿನ ಗಿಡ ನೀವು ಆ ಸೈಡ್ ಈ ಸೈಡ್ ಏನೋ ಅಲ್ಲ, ಆಲ್ಮೋಸ್ಟ್ ಬಿದಿರಿನ ಗಿಡನೇ ಜಾಸ್ತಿ ಇವೆ ಇಲ್ಲಿ. ಇದೊಂದು 5-6 ಕಿಲೋಮೀಟ್ರ್ ಬಿದಿರಿನ ಜಾಸ್ತಿ ಇದೆ ಈ ಕಡೆ. ತನ ವಾತಾವರಣ ಈ ವಾತಾವರಣದಾಗ ಹೊಂಟ್ರೆ ಮಸ್ತ್ ಸೂಪರ್. ಇದು ಸಿರ್ಸಲ್ ಡ್ಯಾಮ್ ವ್ಯೂ ಪಾಯಿಂಟ್ ಅದ. ಇದು ಇಲ್ಲಿ ಇಲ್ಲಿ ಸಿರ್ಸಲ್ ಇಲ್ಲಿಂದ ಇನ್ನೂ 25-30 ಕಿಲೋಮೀಟ್ರ್ ಆಗ್ತದ. ಇದು ಡ್ಯಾಮು, ಇಲ್ಲಿ ಕರೆಂಟ್ ಉತ್ಪಾದನೆ ಆಗ್ತದೆ. ಇಲ್ಲಿ ಎಷ್ಟೋ ಕೆವಿ ಇದೆ ಅಲ್ಲಿ ಅಲ್ಲಿ ಮೇಲ್ಗಡೆ ಆ ಸೈಡ್ ಹೋದ್ರೆ ಕಾಣ್ತದ. ಅದು ಹಂಗಾಯ್ಸಿ ಅಲ್ಲಿ ಹೋಗ್ಬೇಕು. ಇಲ್ಲಿಂದ ಮತ್ತೆ ಗುಡ್ಡ ಹರ್ಬೇಕು, ಗುಡ್ಡ ಹರ್ ಮ್ಯಾಗ ಗುಡ್ಡದ ಆ ಕಡೆ ಹೋದ್ರೆ ಸಿರ್ಸಲ್. ಬಂದನು ಇವ ಅಂದ್ರೆ ಕನ್ನಡ ಕನ್ನಡ ಬರ್ತದ ಕನ್ನಡ. ಹಾಂ, ನೀ ಪೇರು? ದಿನೇಶ್. ಅದು ಕೊನ್ಸ ಗಾಂವ್ ತುಮಾರ? ನಲ್ಗೊಂಡ. ಕಿದ ಇದರ್ ಕಿತ್ನ ಕಿಲೋಮೀಟ್ರ್ ಅದ? 150. ಟು ಹಂಡ್ರೆಡ್. ಅಬ್ ಜಾನ ಅಬ್ ಜಾರೇ ಕಾ ಫ್ಯಾಮಿಲಿ ಜಾರೆ ಬೈಕ್ ಮೇ ಬೈಕ್ ಮೇ ಅಬ್ ಜಾ ಅಬ್ ಜಾ ರಾತ್ಕು ಜಾ ಸಕ್ತಕ? ನಿಮ್ಗೆ ಕರೆಂಟ್ ಉತ್ಪಾದನೆ ಆದ ಅಂತ ಹೇಳಿದಿಲ್ಲ, ಎಷ್ಟು ಕೆ ವಿ ಅಂತ ಹೇಳಿದಿಲ್ಲ. ನಂಗೆ ಇಲ್ಲ ಅನ್ನೋದು 220 kV ಸ್ವಿಚ್ ಉದ್ಘಾಟನೆ. ಅದು ಕರೆಂಟಿನ ಉತ್ಪಾದನೆ ಆಗ್ತಲ್ಲ, ಉತ್ಪಾದನೆ ಸ್ಟೋರೇಜ್ ಆಗೋದಿಲ್ಲೇ. ಇದೇನು ಸರ್ಕಲ್ ಅದಲ್ಲ, ಈ ಸರ್ಕಲ್ಲಿಂದ ಲೆಫ್ಟ್ ಹೋದ್ರೆ ಈ ಕಡೆ ಲೆಫ್ಟ್ ಹೋದ್ರೆ ಇದು ಮಾನಂದೇವ ರೂಟ್ ಬರ್ತದೆ, ಈ ಕಡೆ ರೈಟ್ ಹೋದ್ರೆ ಸಿರ್ಸಲ್. ಇದು ಡೆಡ್ ಆ್ಯಂಡ್ ಇದೆ ಸಿರ್ಸಲ್, ಸಿರ್ಸಲ್ ಮುಂದೆ ಎಲ್ಲಿ ಹೋಗಲ್ಲ, ಲಾಸ್ಟ್ ಸಿರ್ಸಲ್ ಇವರೇ. ಇದು ಇದು ಈ ಕಡೆ ಕಮಾನದಲ್ಲ, ಈ ಕಮಾನ ಎಂಟ್ರಿ ಆದರೆ ಸೀದಾ ಒನ್ ರನ್ ಸಿರ್ಸಲ್. ಇದು
ಇಲ್ಲೊಂದು ಟೆಂಪಲ್ ಅದ, ಇದು ಸಾಕ್ಷಿ ಗಣಪತಿ ಅಂತಾರೆ. ಈ ಸಾಕ್ಷಿ ಗಣಪತಿ ಅಂದ್ರೆ ಸಾಕ್ಷಿ ಅಂದ್ರೆ ಅರ್ಥ ಇಲ್ಲಿ ಶಿರ್ಸಲ್ಲಿ ಬಂದವರು ಇಲ್ಲಿ ಶಮಾಡಿ ಇವನಿಗೆ ದರ್ಶನ ಮಾಡೋದ್ರ ಬಲ್ಲಿ ಸಾಕ್ಷಿ ಇದ್ದಂಗತ್ತ. ಶಿರ್ಸಲ್ಲಿ ಮಲ್ಲಿಕಾರ್ಜುನ ನಾವು ಬಂದಿದ್ದು ಸಾಕ್ಷಿ ಇವನ ಬಲ್ಲಿ ಇರ್ತದ. ಅದಕ್ಕೋಸ್ಕರ ಇದಕ್ಕೆ ಸಾಕ್ಷಿ ಗಣಪತಿ ಅಂತಾರೆ. ಎಲ್ಲರೂ ಬಂದು ವಾಪಸ್ ಹೋಗೋ ಟೈಮಿಗೆ ಇದಕ್ಕೆ ನಮಸ್ಕಾರ ಮಾಡೇ ಹೋಗ್ತಾರೆ. ದೇವಪ್ಪ ಶಿರ್ಸಲ್ಲ, ಶಿರ್ಸಲ್ಲಿ ಬಂದೆವು. ಈ ಶಿರ್ಸಲ್ಲ ಮೇನ್ ಎಂಟ್ರೆನ್ಸ್ ಸರ್ಕಲ್ ಇದು. ಈ ಸರ್ಕಲ್ಲೇ ರೈಟ್ ತೊಗೊಂಡ್ರೆ ಸೀದಾ ಗುಡಿ ಹತ್ರ ಹೋಗ್ತದ. ಗುಡಿ ಹತ್ರ ಹೋಗ್ಬೇಕಂದ್ರೆ ಫುಲ್ ರೈಟ್ ತೊಗೊ ಮತ್ತೆ ಗುಡಿ ಹತ್ 330 ಕಿಲೋಮೀಟ್ರ್ ತಿರುಗಿಟ್ಟು ಶಿರ್ಸಲ್ಲಿ ಮೇನ್ ಗುಡಿ ಎದರ ಎಂಟ್ರೆನ್ಸ್ ಸರ್ಕಲ್ ಇದು. ಇದು ರೈಡ್ ತೊಗೊಂಡ್ರ ಬಸ್ ಸ್ಟಾಪ್ ಸೀದಾ ತೋದ್ರ ಪಾತಾಳಗಂಗೆ. ಇದು ಏನದಲ್ಲಿ ಇದು ಇದೇ ಶಿರ್ಸಲ್ಲು ಮೇನ್ ಎಂಟ್ರೆನ್ಸ್ ಇದು. ಅಲ್ಲಿ ಏನು ಕಾಣುತ್ತೆ ಲೈಟ್ ಫುಲ್ಲ ಅದು ಶಿರ್ಸಲ್ಲ ಗುಡಿ ಅದೇ ಮೇನ್ ಟೆಂಪಲ್ ಇದು ಫುಲ್. ಇದು ಇಲ್ಲಿಂದ ಅಲ್ಲಿ ಒಂದು 300 ಮೀಟ್ರ್ 400 ಮೀಟ್ರ್ ನಡ್ಕೋತಬೇಕು. ಅಂತೂ ಕೊನೆಗೊಂದು ರೂಮ್ ಹಿಡ್ದೇವೆ ಇಲ್ಲಿ. ಫಸ್ಟ್ ಕ್ಲಾಸ್ ರೂಮ್ ಹೆಂಗಂದ್ರೆ ಭಾರಿ ಅದ ರೂಮಿಂದು ಅಂತ ನೋಡ್ಬೋದು. ಪಾರ್ಕಿಂಗ್ ಆಯಿತು ನೋಡಿ ಹೆಂಗದ ಪಾರ್ಕಿಂಗ್. ಇಲ್ಲಿ ಎಷ್ಟು ಬೈಕ್ ನಮ್ಮ ಬೈಕ್ಗಳೆಲ್ಲ ಇಲ್ಲಿ ಹಚ್ಚಿದ್ದೀವಿ. ಓಪನ್ ಸ್ಪೇಸ್ ಅದ ಇಲ್ಲಿ ಅದ್ರಲ್ಲಿ ತಿರುಗಾಡಕ್ಕೆ ಮಸ್ತ್ ಅಂತ ತೋರಿಸ್ತೀನಿ. ರೂಮ್ ನೋಡ್ರಿ ಹಂಗದ ಟ್ರಸ್ಟ್ ಕಡೆದಂದ್ರೂ ರೂಮ್ ಮಾತ್ರ ಸರಾಗದ. ಅಗ್ದಿ ದೊಡ್ಡ ರೂಮ ಈ ಕಡೆ ಬಾತ್ರೂಮ್ ಇದು ಬಾತ್ರೂಮ್ ಕೊಟ್ರ ಇದು ಕಿಂಕಿ ಇದು ವಾಶ್ರೂಮ್ ರೂಮ್ ಹತ್ರ ಮಸ್ತದ. ಓಕೆ ಇವತ್ತು ರೂಮ್ ಹಿಡಿದೇವು. ಈಗ ರೂಮ್ ಹಿಡಿದು ಆಗದೆ ಇವತ್ತೊಂದು ದಿನ ಇಲ್ಲೇ ಸ್ಟೇ ಮಾಡಿ ಫಸ್ಟ್ ಕ್ಲಾಸ ನಾಳೆ ದರ್ಶನ ಮುಗಿಸ್ಕೊಂಡು ದರ್ಶನ ಆದಮೇಲೆ ಮತ್ತೆ ನಂದಿನ ನಾಳೆ ಪ್ಲ್ಯಾನ್ ಮಾಡ್ತೀವಿ. ಬಾಯ್ ಎಲ್ರಿಗೂ, ಗುಡ್ ನೈಟ್, ಶುಭ ಸಂಜೆ. ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್ ಆಲ್ ಫ್ರೆಂಡ್ಸ್. ಗುಡ್ ನೈಟ್.